ನನ್ನ ಆತ್ಮೀಯ ವಾಲ್ಮೀಕಿ ಕುಲಬಾಂಧವರು ನಮಸ್ಕಾರ. ಇದೇ ತಿಂಗಳು, ಮುಂದಿನ ತಿಂಗಳು ಫೆಬ್ರವರಿ 8-9 ನಮ್ಮ ಮಹರ್ಷಿ ವಾಲ್ಮೀಕಿ ಗುರುಪೀಠ ಮಹಾಸಂಸ್ಥಾನದ ರಾಜನಹಳ್ಳಿಯಲ್ಲಿ 2ನೇ ವರ್ಷದ ಅತ್ಯಂತ ಅದ್ದೂರಿ ಜಾತ್ರೆ ನಡೀತಾ ಇದೆ. ನಮ್ಮ ಸಮಾಜದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಪ್ರಸನ್ನಾನಂದಪುರಿಗಳ ಸನ್ನಿಧಿಯಲ್ಲಿ ಹಾಗೂ ನಮ್ಮ ವಾಲ್ಮೀಕಿ ಸಮಾಜದ ಹುಲಿ ಮಾಸ್ ಲೀಡರ್ ಶ್ರೀರಾಮುಲು ಅಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಬಾರಿ ಇಡೀ ರಾಜ್ಯದಾದಂಥ ನಮ್ಮ ವಾಲ್ಮೀಕಿ ನಾಯಕರನ್ನು ಒಂದು ಕಡೆ ಸೇರಿಸುವ ಒಂದು ಅದ್ದೂರಿ ಜಾತ್ರೆ, ವಾಲ್ಮೀಕಿ ಜಾತ್ರೆ ನಡೀತಾ ಇದೆ. ಅದಕ್ಕೆ ನಮ್ಮ ಮುಳುಬಾಗಿಲು ತಾಲೂಕಿನ ಎಲ್ಲ ಆತ್ಮೀಯ ವಾಲ್ಮೀಕಿ ಕುಲಬಾಂಧವರು ನಾಯಕರು ಈ ಒಂದು ಜಾತ್ರೆಗೆ ಬಂದು ಆ ಒಂದು ಪುಣ್ಯಕ್ಷೇತ್ರವನ್ನು ಸ್ಪರ್ಶಿಸಿ ಅಲ್ಲಿ ಗುರುಗಳ ಆಶೀರ್ವಾದ ಪಡೀಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲಿ ಆಹ್ವಾನ ನೀಡ್ತಾ ಇದ್ದೀನಿ. ಅದೇ ರೀತಿ ಫೆಬ್ರವರಿ 8-9 ನಮ್ಮ ಬಹುದಿನದ ಬೇಡಿಕೆಯಾದಂಥ 7.5 ರಿಸರ್ವೇಷನನ್ನು ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಘೋಷಣೆ ಮಾಡುವ ಒಂದು ಆಶಾಭಾವನೆ ಇಟ್ಕೊಂಡಿದ್ದೇವೆ. ಇದು ಸಹ ನಮ್ಮ ಸಮುದಾಯಕ್ಕೆ ಜಾತ್ರೆಗೆ ಡಬಲ್ ಗಿಫ್ಟ್ ಅನ್ಕೋಬೋದು. ಅದಕ್ಕೆ ದಯವಿಟ್ಟು ಎಲ್ಲ ವಾಲ್ಮೀಕಿ ಕುಲಬಾಂಧವರು ನಿಮ್ಮ ಮನೆ ಹಬ್ಬ ನಮ್ಮ ಕುಲದೈವರ ಜಾತ್ರೆ ಅಂತ ಭಾಗವಹಿಸಬೇಕು ಅಂತ ನಾನು ಪ್ರತಿಯೊಬ್ಬ ನಾಯಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಒಂದೇ ವಾಲ್ಮೀಕಿ ಕೋಟಿಲಂ. ಎಲ್ರಿಗೂ ನಮಸ್ಕಾರ. ಈ ದಿನ ಶ್ರೀ ಮಹರ್ಷಿ ವಾಲ್ಮೀಕಿ ನಮ್ಮ ಸಮಾಜದ ಪರಮ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥ ಪ್ರವಚನ ನೀಡಿದ್ದಾರೆ. ಇದರ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅಸಂಘಟಿತವಾಗಿರ್ತಕ್ಕಂಥ ನಮ್ಮ ನಾಯಕ ಸಮಾಜವನ್ನು ಒಂದುಗೂಡಿಸಿ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇಟ್ಕೊಂಡು ನಮ್ಮ ಶ್ರೀಗಳು ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇದನ್ನು ನಮ್ಮ ತಾಲೂಕಿನ ಕಾರ್ಯಕ್ರಮ ನಡೆಯಿತು. ನಮ್ಮ ಸಮಾಜದ ತಾಲೂಕಿನ ಎಲ್ಲ ಮುಖಂಡರು ಹಾಗೂ ಸಮಾಜದ ಬಂಧುಗಳು ಭಾಗವಹಿಸಿ ಅವರ ಸಹಕಾರ ಹಾಗೆಯೇ ಉತ್ತಮವಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಮೊದಲಿಗೆ ನಮ್ಮ ತಾಲೂಕಿನ ಜನತೆಗೆ ನಾನು ಅಪಾರವಾಗಿರ್ತಕ್ಕಂಥ ಒಂದು ಕೃತಜ್ಞತೆಯನ್ನು ತಿಳಿಸ್ತಾ, ಈ ನಮ್ಮ ಜಾತ್ರೆ ಏನು ಫೆಬ್ರವರಿ 8-9 ನಡೀತಾ ಇದೆ, ಆ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ತಾಲೂಕಿನ ಮುಖಂಡರನ್ನು ನೇಮಕ ಮಾಡಿ ರಾಮಾಂಜರನ್ನು ಸಹ ಅದಕ್ಕೆ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ಸಹ ಏನು ಜಾತ್ರೆ ನಡೀತದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಮಾಜಕ್ಕೆ ಕಿರುಕಾಣಿಕೆಯನ್ನು ಕೊಡುವುದರ ಮುಖೇನ ನಾವು ನಮ್ಮ ಸಮಾಜದ ಒಳಿತಕ್ಕಾಗಿ ಸದಾಕಾಲ ಜಾಗೃತವಾಗಿ ದುಡಿತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ನಮ್ಮ ಸಮಸ್ತ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ವಾಲ್ಮೀಕಿ. ಥ್ಯಾಂಕ್ ಯು. ಏನು ಇವತ್ತು ಈ ದಿನ ನಮ್ಮ ಗುರು ಪೀಠದ ಅಧ್ಯಕ್ಷರಾದಂಥ ಸ್ವಾಮೀಜಿಯವರು, ಪ್ರಸನ್ನಾನಂದ ಸ್ವಾಮೀಜಿಯವರು ಬಂದು ನಮ್ಮನ್ನೆಲ್ಲ ಆಹ್ವಾನ ಮಾಡಿ ಜಾತ್ರೆಗೆ ಆಹ್ವಾನ ಮಾಡಿರ್ತಾರೆ. ಅವ್ರಿಗೆಲ್ಲ ನಾವೆಲ್ಲ ಸಹಕಾರ ಕೊಟ್ಟು ಆ ಜಾತ್ರೆಯ ಯಶಸ್ವಿಗೊಳಿಸ್ತೀವಿ. ಹಾಗೆ ನಮ್ಮ ಸ್ವಾಮೀಜಿಯವರು ಒಂದು ಮುಖ್ಯವಾದ 4 ಬೇಡಿಕೆಗಳನ್ನು ಇಟ್ಟಿದ್ರು. ಆ ಮೀಸಲಾತಿ 7.5 ಮೀಸಲಾತಿ ಮತ್ತು ವಿಶೇಷವಾದ ಏನು ಅಭಿವೃದ್ಧಿ ಕಾರ್ಯಗಳ ಬಗ್ಗೆನೂ ತಿಳಿಸಿರ್ತಾರೆ. ಆ ಅಭಿವೃದ್ಧಿ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೀನಿ. ಈ ಶುಭ ದಿನ ಏನಿದೆ, ಶ್ರೀ 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 ಪ್ರಸನ್ನಾನಂದ ಸ್ವಾಮೀಜಿಯವರು ನಮ್ಮ ಮುಳಬಾಗಿಲು ತಾಲೂಕು ಆಗಮಿಸಿ ಇವತ್ತು ನಮ್ಮನ್ನೆಲ್ಲ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ರಾಜನಹಳ್ಳಿಯಲ್ಲಿ ಮಾಡ್ತಕ್ಕಂತಹ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮನ್ನೆಲ್ಲ ನಾಯಕ ಮುಳಬಾಗಿಲು ತಾಲೂಕಿನ 16,000 ಜನ ನಾಯಕ ಜನಾಂಗವನ್ನು ಆಹ್ವಾನಿಸಿದ್ದಾರೆ. ಹಾಗೆ ಅವರ ಕೈಗೆ ಹೂಗೊಟ್ಟು ನಾವೆಲ್ಲ 8-9 ರಾಜನಹಳ್ಳಿಗೆ ಎಲ್ಲೋ ನಾವು ಹೊರಳು ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ. ಈ ಜಾತ್ರಾ ಸಮಿತಿ ಅಧ್ಯಕ್ಷರನ್ನಾಗಿ ನಮ್ಮ ಬೈಕೂರು ರಾಮಂಜಿ ಅವ್ರನ್ನ ನೇಮಕ ಮಾಡಿರ್ತಾರೆ. ಅವರ ಎಲ್ಲ ಕರೆಗಳಿಗೆ ನಾವು ಕೊಟ್ಟು ಎಲ್ಲ ಅವ್ರಿಗೆ ಎಲ್ಲ ನಾವೆಲ್ಲ ಸ್ಪಂದನೆ ನೀಡ್ತಾ ಅವ್ರಿಗೆ ಎಲ್ಲ ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿ. ಜೈ ಗುರುದೇ. ನಮ್ಮ ಸ್ವಾಮೀಜಿಗಳು ಈ ತಾಲೂಕು ಆಗಮಿಸಿ ನಮಗೆಲ್ಲ ಹಬ್ಬದ ಶುಭಾಶಯಗಳು ಹೇಳಿ ಎಲ್ಲರನ್ನೂ ನಮ್ಮ 365 ಹಳ್ಳಿಯವ್ರನ್ನೂ ಕರೆ ಮಾಡಿದ್ದಾರೆ. ನಮ್ಮ ರಾಮಾಂಜಿಯವ್ರನ್ನು ಅಧ್ಯಕ್ಷನ್ ಮಾಡಿದ್ದಾರೆ. ಎಲ್ಲರಿಗೂ ಅವರು ಸಪೋರ್ಟಿಂಗ್ ಮಾಡೋಕ್ಕೆ ನಮ್ಮ ಇದೆಲ್ಲ ಸೆನ್ಸಸ್ ಎಲ್ಲ ಮಾಡಿಕೊಂಡು ಯಾವ ಹಳ್ಳಿಯಲ್ಲಿನಲ್ಲಿ ನಮ್ಮ ನಾಯಕ ಜನಾಂಗ ಇದ್ದಾರೆ, ವಾಲ್ಮೀಕಿ ಜನಾಂಗ ಇದ್ದಾರೆ, ಅವ್ರನ್ನೆಲ್ಲ ಕರೆಸಿಬಿಟ್ಟು ನೀವೆಲ್ಲ ಹಬ್ಬಕ್ಕೆ ಬರಬೇಕು ಅಂತ ನಮ್ಮ ಸ್ವಾಮೀಜಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ರೆಡಿಯಾಗಿ ಬಂದು ನಮ್ಮನ್ನೆಲ್ಲ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಇವರೆಲ್ಲ ಹೇಳಿದ್ರು 7.0 ಅಂತ, ಅದು
ನಮಗೆ ಸಕ್ಸಸ್ ಆಗಬೇಕು, ನಮ್ಮ ವಾಲ್ಮೀಕಿ ಭವನ್ನು ನಮ್ಮ ಸ್ವಾಮೀಜಿಯಿಂದ ನಮಗಾಗಬೇಕು ಅಂತೇಳಿ ಎಲ್ಲ ನಮ್ಮ 16 ಸಾವಿರ ಜನನೂ ನಮಗೆ ಆಶೀರ್ವಾದ ಮಾಡಿ, ಎಲ್ಲ ಬೇರೆಯವರೂ ನಮ್ಗೆ ಆಶೀರ್ವಾದ ಮಾಡಿ ಅಲ್ಲಿಗೆ ರಾಜನಾಳು ಇದಕ್ಕೆ ಜಾತ್ರೆಗೆ ಕರೆಸ್ಬೇಕು, ಎಲ್ಲರೂ ಬರಬೇಕು, ಎಲ್ಲರೂ ನಾವು ಒಗ್ಗಟ್ಟೆಯಿಂದ ಇದು ಮಾಡಬೇಕು. ಒಂದೇ ಕಟ್ಟಿಗೆ ಇದ್ದರೆ ಮುರಿಬೋದು, ಮೂರು ಕಟ್ಟಿಗೆ ಇದ್ದರೆ ಯಾರ ಕೈಯಲ್ಲಿ ಮುರಿಯೋಕ್ಕಾಗಲ್ಲ. ನಾವು ಒಗ್ಗಟ್ಟಿಂದ ಹೋಗಬೇಕು ಅಂತ ಎಲ್ಲರೂ ಪಣ ತಟ್ಟೆ ಒಗ್ಗಟ್ಟಿಂದ ಹೋಗ್ತಾ ಇದ್ದೀವಿ. ನಮ್ಮ ಒಗ್ಗಟ್ಟಿಗೆ ನಮಗೆ ಅಭಿಮಾನಿಗಳು ಹೇಳ್ತಾ ಜೈ ಹಿಂದ್, ನಮ್ಮ ಜೈ ಗುರುಜಿ.